ಪುಟ್ಸ್ವಾಮಿ ಗೌಡ ಆದ್ರೆ ಒಳ್ಳೇದಾಗುತ್ತೆ. 3 ವರ್ಷಗಳಿಂದ ವಿದ್ಯಾರ್ಥಿ ಬಸ್ ಪಾಸ್ ಫ್ರೀ ಆಗಿಬಿಟ್ಟಿದ್ದಾರೆ. ಪುಟ್ಸ್ವಾಮಿ ಗೌಡರು MLA ಆಗ್ಬೇಕು ಅಂತ ನಿಮ್ಗೆ ಆಸೆನ? ಅವ್ರ MLA ಆಗಿ ಆಗ್ತಾರೆ. ನೀವು ಓದಿದ ತಕ್ಕಂಗೆ ಕೆಲಸ ಸಿಗುವಂತ ಫೆಕಲ್ಟಿ ಇದೆಯಾ ಗೌರಿಬಿದನೂರಲ್ಲಿ? ಮಾಡ್ಕೊಡ್ತಾರೆ ಅಂತ ನಂಬಿಕೆ ಇದೆ ನಮ್ಗೆ. ಅವ್ರ ಬಸ್ ಎಲ್ಲ ಬಿಡಿಸಿದಾರೆ ನಮ್ಮೂರ್ಗೆ, ತಿಂಗಳು ತಿಂಗಳು ಬರ್ತಾ ಇರ್ತಾರೆ ನಮ್ಮೂರ್ಗೆ, ಬಂದು ಎಲ್ಲ ವಿಚಾರಿಸ್ತಾ ಇರ್ತಾರೆ. ಅಲ್ಲಿಗೂ ಎಲೆಕ್ಷನ್ ಪವರ್ ಬಂದಿದೆ, ಈ ಸಲ ನಾನು ಅವ್ರಿಗೆ ವೋಟ್ ಹಾಕ್ತಾ ಇದ್ದೀನಿ. ಕೋವಿಡ್ ಟೈಮಲ್ಲೆಲ್ಲಾನು ಲ್ಯಾಪ್ಟಾಪ್ಸ್ ಮತ್ತೆ ಆಮೇಲೆ ಟ್ಯಾಬ್ಸ್ ಎಲ್ಲ ಕೊಟ್ಟಿದ್ದಾರೆ. ಒಳ್ಳೆ ಗುಣಗಳೇನು ಅವನ್ನ ನೋಡಿಕೊಂಡು ವೋಟ್ ಹಾಕ್ಬೇಕು ಹೊರತು ಅವ್ರು ಕೊಡೋ ದುಡ್ಡಿಂದ ವೋಟ್ ಹಾಕಿದ್ರೆ ನಮ್ಗೆ ಏನು ಇದಾಗಲ್ಲ. ಕೊರೋನಾ ಟೈಮಲ್ಲಿ ಊಟ ಇಲ್ಲ ಸ್ವಾಮಿ, ಊಟ ಹಾಕಿದ್ದಾರೆ. ಆಮೇಲೆ ಏನು ಮಾಡಿಲ್ವಾ 25 ವರ್ಷಗಳಿಂದ? ಅರ್ಧಂಬರ್ಧ ಕೆಲಸಗಳು ಇವಾಗ ಅಲ್ಪ ಸ್ವಲ್ಪ ಮಾಡಿದ್ದಾರೆ. 25 ವರ್ಷದಿಂದ ರೋಡ್ಗಳು ಯಾವ ರೋಡು ಸರಿಯಾಗಿಲ್ಲ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್ ವೀಕ್ಷಕರೇ, ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ ಇವತ್ತು ಸಿಟಿಯಲ್ಲಿ ಇದೆ. ನಾವು ನಮ್ಮ ಜೊತೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಯಾರಿಗೆ ಸೂಕ್ತ ಅಭ್ಯರ್ಥಿ ಆಗಬೇಕು ಅಂದರೆ ಸೂಕ್ತ MLA ಯಾರಾಗಬೇಕು ಗೌರಿಬಿದನೂರಿಗೆ, ಯಾರು ಆದರೆ ಅವರ ಭವಿಷ್ಯ ಚೆನ್ನಾಗಿರುತ್ತೆ, ಅವರ ಎಜುಕೇಷನ್ ಆಗಿರ್ಬೋದು ಅಥವಾ ಅವರ ಕ್ಷೇತ್ರ ಆಗಿರ್ಬೋದು ಹೇಗೆ ಚೆನ್ನಾಗಿ ಆಗಬಹುದು ಅನ್ನೋ ಒಂದು ಕನಸಿರುತ್ತೆ ಒಂದು ವಿದ್ಯಾರ್ಥಿಗಳಿಗೆ. ಸೊ ಯೂತ್ಸು ಈ ದೇಶದ ಬೆನ್ನೆಲುಬು. ಬನ್ನಿ ವಿದ್ಯಾರ್ಥಿಗಳಿದ್ದಾರೆ, ಅವ್ರ ಜೊತೆ ಮಾತಾಡೋಣ, ಅವರ ಅಭಿಪ್ರಾಯ ತಿಳ್ಕೊಳ್ಳೋಣ, ಅವ್ರಿಗೆ ಎಜುಕೇಷನ್ಗೆ ಯಾರೆಲ್ಲ ಹೆಲ್ಪ್ ಮಾಡಿದ್ದಾರೆ, ಮುಂದೆ ಅವರ ಒಂದು ವಿಷನ್ಸ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ರೋಹಿತ್ ರೆಡ್ಡಿ ಅಂತೇಳಿ. ರೋಹಿತ್ ರೆಡ್ಡಿ ಏನ್ ಓದ್ತಿದ್ದೀರಾ? BBA ಫೈನಲ್ ಇಯರ್. ಎಲ್ಲಿ? ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಯಾವ ಕಾಲೇಜು? ಚಿಕ್ಕಬಳ್ಳಾಪುರ ಜೆಸಿಟಿ ಕಾಲೇಜು. ಜೆಸಿಟಿ ಕಾಲೇಜು. ಎಲೆಕ್ಷನ್ ಬರ್ತಾ ಇದೆ, ಎಲೆಕ್ಷನ್ ಬರ್ತಾ ಇದೆ, 3 ತಿಂಗಳು ಟೈಮ್ ಇದೆ. ಸೊ 3 ತಿಂಗಳು ಎಲೆಕ್ಷನ್ ಟೈಮಲ್ಲಿ ಈಗ 25 ವರ್ಷಗಳಿಂದ ಒಬ್ಬರೇ MLA. ಸೊ ಈಗ ತುಂಬಾ ಜನ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಪುಟ್ಸ್ವಾಮಿ ಗೌಡರು ಇದ್ದಾರೆ, ಕೆಂಪರಾಜು ಇದ್ದಾರೆ, ಅದಾದ್ಮೇಲೆ ಶಶಿಧರ್ ಇದ್ದಾರೆ, ಹೀಗೆ ತುಂಬಾ ಜನ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಯಾರು MLA ಆದ್ರೆ ನಿಮ್ಗೆ ಚೆನ್ನಾಗಿ ಅನ್ಸುತ್ತೆ? ನಮಗೆ ಪುಟ್ಸ್ವಾಮಿ ಗೌಡ ಆದರೆ ಒಳ್ಳೇದಾಗುತ್ತೆ, ಯಾಕಂದರೆ ಅವ್ರಿಗೆ ನಮಗೆ 3 ವರ್ಷಗಳಿಂದ ವಿದ್ಯಾರ್ಥಿ ಬಸ್ ಪಾಸ್ ಫ್ರೀ ಆಗಿಬಿಟ್ಟಿದ್ದಾರೆ. ಆಮೇಲೆ ನಮಗೆ ಕಂಪ್ಯೂಟರ್ ಎಜುಕೇಷನ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ವಿದ್ಯಾರ್ಥಿಗಳಿಗೂ ಬಸ್ ಪಾಸು, ಆಮೇಲೆ ಫ್ರೀ ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಈ ಸರಿ ಅವರೇ MLA ಆಗಬೇಕು ಅಂತ ಎಲ್ಲ ತೀರ್ಮಾನ ಮಾಡಿದ್ವಿ, ಅವರೇ MLA ಆಗ್ತಾರೆ. ಪುಟ್ಸ್ವಾಮಿ ಗೌಡರು MLA ಆಗಬೇಕು ಅಂತ ನಿಮ್ಗೆ ಆಸೆನಾ? ಹೌದು, ಆಸೆನೇ ಇದೆ. ಅವ್ರ MLA ಆಗಿ ಆಗ್ತಾರೆ. ಫಸ್ಟ್ ಟೈಮ್ ವೋಟರ್ಸ್ ಈಗ ನೀವು ಹಾಗಾದರೆ? ಹಾಂ ಸರ್, ಫಸ್ಟ್ ಟೈಮ್ ವೋಟರ್ಸ್. ಹಿಂಗೆ ಏನು ಪುಟ್ಸ್ವಾಮಿ ಗೌಡರು MLA ಆಗ್ತಾರೋ ಬಿಡ್ತಾರೋ ಬೇರೆ ವಿಚಾರ, ನೀವು ಅವ್ರನ್ನ MLA ಆಗ್ಬೇಕಂತ ಹೊರಟಿದ್ದೀರಾ. ಸೊ ಹೆಂಗಿರ್ಬೇಕು ನಿಮ್ಮ ಗೌರಿಬಿದನೂರು ಕ್ಷೇತ್ರ ಅಂತ ನಿಮ್ಗೆ ಆಸೆ ಇದೆ? ನಮಗೆ ಗೌರಿಬಿದನೂರು ಕ್ಷೇತ್ರ ಒಳ್ಳೆ ಅಭಿವೃದ್ಧಿ ಆಗಬೇಕು, ಆಮೇಲೆ ಒಳ್ಳೆ ಥರ ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕು. ನಮಗೆ ಇವಾಗ ನಮಗೆ ಬಸ್ಸು ವ್ಯವಸ್ಥೆ ಇಲ್ಲ, ನಾಮಗೊಂಡ್ಲು ಸುತ್ತಮುತ್ತ ಹಳ್ಳಿಗಳೇ ಬಸ್ ವ್ಯವಸ್ಥೆ ಇಲ್ಲ, ಅದು ಬಸ್ ವ್ಯವಸ್ಥೆ ಮಾಡಿಕೊಡೋ ನಮ್ಗೆ ಒಳ್ಳೇದು ಅಂತ ಕೇಳ್ತೀವಿ. ಬಸ್ ವ್ಯವಸ್ಥೆ ಬೇಕು. ಸೊ ಎಜುಕೇಷನ್ ಹೇಗಿರಬೇಕು, ಎಜುಕೇಷನ್ ಸಿಸ್ಟಮ್ಮು, ನಿಮಗೆ ಉದ್ಯೋಗ ಯಾವ ಥರ ಇರಬೇಕು ಗೌರಿಬಿದನೂರಲ್ಲಿ? ಈಗ ನೀವೇನೋ ಓದಿರ್ತೀರಾ, ನೀವು ಓದಿದ ತಕ್ಕಂಗೆ ಕೆಲಸ ಸಿಗುವಂಥ ಫೆಕಲಿಟಿ ಇದೆಯಾ ಗೌರಿಬಿದನೂರಲ್ಲಿ? ಗೌರಿಬಿದನೂರಲ್ಲಿ ಸದ್ಯಕ್ಕಿದೆ, ಈಗ ಮುಂದೆ ಮಾಡ್ಕೊಡ್ತಾರೆ ಅಂತ ನಂಬಿಕೆ ಇದೆ ನಮಗೆ. ಪುಟ್ಸ್ವಾಮಿ ಗೌಡರು ಪರ ನೀವು ಮತ ಹಾಕಕ್ಕೆ ರೆಡಿ ಇದ್ದೀರಾ? ರೆಡಿ ಇದ್ದೀವಿ. ಇನ್ನೊಬ್ರು ಎಣ್ಣೆ ಹುಡುಗ ಇದ್ದಾನೆ, ವಿನಯ್ ಅಂತ. ವಿನಯ್, ಸೊ ಎಲೆಕ್ಷನ್ ಬರ್ತಾ ಇದೆ, ಇನ್ನೊಂದು 120 ದಿನ 130 ದಿನ ಇರ್ಬೋದು ಎಲೆಕ್ಷನ್ನು. ಸೊ ಯಾರಾಗಬೇಕು ನಿಮ್ಮ ಗೌರಿಬಿದನೂರಿಗೆ MLA? ಪುಟ್ಸ್ವಾಮಿಗೌಡ ಅವರು. ಪುಟ್ಸ್ವಾಮಿಗೌಡರು ಯಾಕೆ? ಅವರು ನಮಗೆ ಬಸ್ ಪಾಸು, ನಾವು ಬಸ್ಸಿಂದ ಓಡಾಡಬೇಕು ಅಂದರೆ 150 ರೂಪಾಯಿ ಆಗುತ್ತೆ ನಮ್ಮ ಪ್ರತಿ ಊರಿಂದ. ಅದಕ್ಕೆ ಅವ್ರು ನಮ್ಗೆ ಫ್ರೀಯಾಗಿ ಬಸ್ ಪಾಸ್ ಮಾಡಿದ್ದಾರೆ. ಆಮೇಲೆ ಅವ್ರು ನಾವು ದಿನ ಓಡಾಡೋಕ್ಕೆ ಬಸ್ ಇರ್ತಿರ್ಲಿಲ್ಲ, ಅವ್ರು ಬಸ್ ಎಲ್ಲ ಬಿಡಿಸಿದ್ದಾರೆ ನಮ್ಮೂರಿಗೆ. ಅವ್ರು ಬಿಡಿಸಿ ನಮಗೆ ಒಳ್ಳೆ ಇದು ಅನುಕೂಲ ಮಾಡಿದ್ದಾರೆ. ಆಮೇಲೆ ಬುಕ್ಸು ಎಲ್ಲ ಕೊಟ್ಟು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರು. ಯಾವ ನಿಮ್ಮದು? ನಮ್ಮದು ಹೊಸೂರು. ಎಷ್ಟು ದೂರ ಆಗ್ತಿಲ್ಲಿಂದ? 10 ಕಿಲೋಮೀಟರ್ ಆಗುತ್ತೆ. ಹಾಂ, ದಿನ ಬಸ್ಸಲ್ಲೇ, ಗೌರ್ಮೆಂಟ್ ಬಸ್ಸಲ್ಲೇ ಬಂದು ಹೋಗ್ತಾ ಇದ್ದೀವಿ. ಅವರೇ ನಮ್ಗೆ ಫ್ರೀಯಾಗಿ ಪಾಸ್ ಬೇರೆ ಮಾಡ್ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ? ಹೌದು, ಬುಕ್ಸ್ ಎಲ್ಲ ಅವರೇ ಕೊಟ್ಟಿದ್ದಾರೆ ನಮಗೆ. ಬುಕ್ಸು ಆಮೇಲೆ ಪೆನ್ಸು ಎಲ್ಲ ಅವರೇ ಕೊಟ್ಟಿದ್ದಾರೆ ನಮಗೆ. ತಿಂಗಳು ಬರ್ತಾ ಇರ್ತಾರೆ ನಮ್ಮೂರಿಗೆ, ಬಂದು ಎಲ್ಲ ವಿಚಾರಿಸ್ತಾ ಇರ್ತಾರೆ, ಅಲ್ಲಿ ಮೀಟಿಂಗ್ ಮಾಡ್ತಿರ್ತಾರೆ, ಎಲ್ಲ ಕೇಳ್ತಿರ್ತಾರೆ, ಬುಕ್ಸು ಎಲ್ಲ ಕೊಡ್ತಿರ್ತಾರೆ ಅವಾಗವಾಗ. ಏನು ಓದ್ತಿದ್ದೀರಾ ನೀವು? ಸೆಕೆಂಡ್ ಪಿ ಓದ್ತಾ ಇದ್ದೀವಿ. ಕೋಚಿಂಗು ಎಲ್ಲ ಹೋಗ್ತೀರಾ? ಇಲ್ಲೇ, ಇದು ಅವ್ರದ್ದು ಇದೆ, ಅವರೇ ಟ್ಯೂಷನ್ ಎಲ್ಲ ಮಾಡಿಸ್ತಿದ್ದಾರೆ. ಕೊಟ್ಟಾಲ್ದಿನ ಅಂತ ನಮ್ಮೂರು ಪಕ್ಕದೂರಲ್ಲಿ ಟ್ಯೂಷನ್ ಎಲ್ಲ ಮಾಡ್ತಿದ್ದಾರೆ, ಅವರೇ ಹೇಳ್ಕೊಡ್ತಿದ್ದಾರೆ. ಎಲ್ಲ ಟ್ಯೂಷನ್ ಎಲ್ಲ ಫ್ರೀಯಾಗಿ ಹೇಳ್ಕೊಡ್ತಿದ್ದಾರಾ? ಫ್ರೀಯಾಗಿ ಎಲ್ಲ ಹೇಳ್ಕೊಡ್ತಿದ್ದಾರೆ. ನೀವು ವೋಟ್ ಹಾಕಂಗಿದ್ರೆ ಯಾರು ವೋಟ್ ಹಾಕ್ತೀರಾ? ನಮ್ದು ಈ ವರ್ಷನೇ ನನಗೂ ಎಲೆಕ್ಷನ್ ಪವರ್ ಬಂದಿದೆ, ಈ ಸಲ ನಾನು ಅವ್ರಿಗೆ ವೋಟ್ ಹಾಕ್ತಾ ಇದ್ದೀನಿ. ಎಲೆಕ್ಷನ್ ವೋಟಿಂಗ್ ಪವರ್ ಬಂದಿದೆ ನಿಮಗೆ ಇದೆಯಾ ಲಿಸ್ಟಲ್ಲಿ? ಹೌದು ಹೌದು, ಈ ಸಲ ನನಗೆ ಬಂದಿದೆ, ಆದರೆ ಅದಕ್ಕೆ ಈ ಸಲ ಅವ್ರಿಗೆ ವೋಟ್ ಹಾಕ್ತೀನಿ ನಾನು. ಓಕೆ, ಆಲ್ ದಿ ಬೆಸ್ಟ್. ಮೊನ್ನೆ ಫಸ್ಟ್ ಟೈಮ್ ವೋಟ್ ಹಾಕ್ತಿದ್ದೀರಾ? ಹೌದು. ಹೆಣ್ಮಕ್ಳು ಮಾತಾಡ್ತೀರಾ? ಏನಮ್ಮ ಹೆಸರು? ವರ್ಷಿತಾ ಸರ್. ವರ್ಷಿತಾ, ಏನು ಓದ್ತಿದ್ದೀರಾ? ಸೆಕೆಂಡ್ PUC.
ಎಲ್ಲಿ ಯಾವ ಊರು ನಿಮ್ದು? ಕುದುರೆಬೆಲ್ಯ. ಎಷ್ಟು ದೂರ ಆಗುತ್ತೆ ಇಲ್ಲಿಂದ? ಇಲ್ಲಿಂದ 15 ಕಿಲೋಮೀಟರ್ಸ್. ಟ್ರಾವೆಲ್ ಹೇಗೆ ಮಾಡ್ತೀರಾ? ಬಸ್ ಟ್ರಾವೆಲ್. ಬಸ್ ಅಲ್ಲಿ. ಸೊ ಎಲೆಕ್ಷನ್ ಬರ್ತಾ ಇದೆ, ಫಸ್ಟ್ ಟೈಮ್ ವೋಟಿಂಗ್? ಈಗ 18 ಆಗಿದೆ. ಓಕೆ, ಸೊ ಎಲೆಕ್ಷನ್ಸ್ ಬರ್ತಾ ಇದೆ, ಇನ್ನ 120 ದಿನ ಟೈಮ್ ಇದೆ ಎಲೆಕ್ಷನ್ಗೆ. ಸೊ ನಿಮ್ಗೆ ಎಲೆಕ್ಷನ್ಸ್ ವೋಟಿಂಗ್ ಪೋಸ್ಟ್ ಸಿಕ್ಕಿದ ಮೇಲೆ ಯಾರಿಗೆ ವೋಟ್ ಹಾಕ್ಬೋದು ನೀವು? ಇಂಥವ್ರಿಗೆ ವೋಟ್ ಹಾಕಿದ್ರೆ ಚೆನ್ನಾಗಿರುತ್ತೆ, ನಮ್ಮ ಗೌರಿಬಿದನೂರು ನಮ್ಮಂಥ ಎಜುಕೇಷನ್ ಓದೋ ಮಕ್ಕಳಿಗೆ ಚೆನ್ನಾಗಿ ಯೂಸ್ ಬಳಕೆ ಆಗುತ್ತೆ ಅಂತ ಯಾರಿಗೆ ಅನಿಸುತ್ತೆ ನಿಮಗೆ? ಯಾಕಂದರೆ ಇಷ್ಟು ದಿವಸದಿಂದ ನಾನು ನೋಡ್ಕೊತಾ ಬಂದಿದ್ದೀನಿ, ಬರೀ ದುಡ್ಡು ಕೊಟ್ಟು ಈ ಕಡೆ ವಿಲೇಜ್ ಟೈಮಲ್ಲೆಲ್ಲ ಹೆಂಗೆ ಅಂದರೆ ಅಮೌಂಟ್ ಕೊಟ್ಟು ಸ್ಯಾರೀಸ್ ಕೊಟ್ಟು ಎಲ್ಲ ಇದು ಮಾಡ್ಕೊಂಡು ವೋಟ್ ಹಾಕ್ತಾರೆ. ಬಟ್ ಇವರು ಎಲ್ಲಿದ್ದವರು ಬಂದು, ಬಟ್ ನಮಗೆ ಗೊತ್ತಿಲ್ಲ ಇವರು ಅಂತ ಇಂಥವ್ರು ಅಂತ ಗೊತ್ತಿರಲಿಲ್ಲ. ಬಟ್ ಬಂದರು, ಬಂದು 4 ಇಯರ್ಸಿಂದ ಅಂದರೆ ಬಂದು 4 ಇಯರ್ಸ್ ಆಯಿತು. ಸೊ ಬಂದು ಈ ಥರ ಎಲ್ಲ ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ. ನೆಕ್ಸ್ಟ್ ಆಮೇಲೆ 10th ಮತ್ತು 2nd PUC ಮಕ್ಕಳಿಗೆಲ್ಲ ಕೋವಿಡ್ ಟೈಮಲ್ಲೆಲ್ಲನೂ ಪೂರ್ತಿ ಏನು ಲ್ಯಾಪ್ಟಾಪ್ಸ್ ಮತ್ತು ಆಮೇಲೆ ಟ್ಯಾಬ್ಸ್ ಎಲ್ಲ ಕೊಟ್ಟಿದ್ದಾರೆ. 14 ಲ್ಯಾಕ್ಸ್ ಅಮೌಂಟ್ ಖರ್ಚು ಮಾಡಿ, ಅವ್ರ ಸ್ವಂತ ದುಡ್ಡನ್ನೇ ಖರ್ಚು ಮಾಡಿ ಎಲ್ಲ ಲ್ಯಾಪ್ಟಾಪ್ ಮತ್ತು ಟ್ಯಾಬ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದರಿಂದ ತುಂಬ ಹೆಲ್ಪ್ ಆಗ್ತಿದೆ. ನೆಕ್ಸ್ಟ್ ಆಮೇಲೆ ಇನ್ನು ಏನಂದರೆ ಬಸ್ ಗೌರ್ಮೆಂಟ್ ಬಸ್ ಬರುತ್ತಲ್ಲ, ಸೊ ಅದ್ರ ಬಗ್ಗೆ ಫ್ರೀಯಾಗಿ ಗೌರ್ಮೆಂಟ್ ಬಸ್ದು ಬಸ್ ಪಾಸ್ ಎಲ್ಲ ಮಾಡಿಕೊಡ್ತಿದ್ದಾರೆ. ಸೊ ಇವಾಗ ಬಡ ಮಕ್ಕಳಿಗೆಲ್ಲ ತುಂಬಾ ಹೆಲ್ಪ್ ಆಗ್ತಿದೆ. ನೆಕ್ಸ್ಟ್ ಆಮೇಲೆ ಎಲೆಕ್ಷನ್ ಅಂತ ಬಂದರೆ ಯಾವ ಥರ ಎಂಥವ್ರಿಗೆ ವೋಟ್ ಹಾಕ್ಬೇಕು ಅಂದರೆ ಈ ಥರ ಏನು ಬಡವರಿಗೆ ಮತ್ತು ತುಂಬ ಪೂರ್ ಪೀಪಲ್ಸ್ಗಳಿಗೆ ಏನು ಅವ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅವರು ಹೇಗಿದ್ದಾರೆ ಮತ್ತು ಆಮೇಲೆ ಅವ್ರ ಒಳ್ಳೆ ಗುಣಗಳೇನು ಅವನ್ನ ನೋಡಿಕೊಂಡು ವೋಟ್ ಹಾಕ್ಬೇಕು ಹೊರತು ಅವ್ರು ಕೊಡೋ ದುಡ್ಡಿಂದ ವೋಟ್ ಹಾಕಿದ್ರೆ ನಮಗೇನು ಇದಾಗಲ್ಲ. ಬಿಕಾಸ್ ಏನಂದರೆ ಅವ್ರು ಕೊಡೋ ದುಡ್ಡು ಎಲ್ಲಿ ಒಂದು 2-3 ಡೇಸ್ ಇರುತ್ತೆ ಅಷ್ಟೇ, ಬಿಟ್ಟರೆ ನಾವು ಮುಂದೆ ಇವಾಗ ನಮ್ಮ ಫ್ಯೂಚರ್ ಇವಾಗ ಏನು ನಾವು ಓದ್ತಾ ಇದ್ದೀವಿ, ಸೊ ನಮ್ಮ ಮುಂದಿನ ಮಕ್ಕಳಿಗೆ ಫ್ಯೂಚರ್ ಏನಿದೆ ಮುಂದೆ ಅದಕ್ಕೆ ಹೆಲ್ಪ್ ಆಗಬೇಕು. ಸೊ ಅದಕ್ಕೆ ಯೂಸ್ಫುಲ್ ಆಗೋ ಥರ ಇವ್ರು ಮಾಡಿಕೊಡ್ತಿದ್ದಾರೆ. ಸೊ ಅದರಿಂದ ತುಂಬಾ ಹೆಲ್ಪ್ ಆಗ್ತಿದೆ. ಸೊ ನಿಮಗೂ ಯೂಸ್ ಆಗಿದೆಯಾ? ಆಗಿದೆ, ಯಾಕಂದರೆ ನಾನು 10th SSLC ಇದ್ದಾಗೆಲ್ಲ ಟ್ಯಾಬ್ಸ್ ಎಲ್ಲ ಕೊಡ್ತಿದ್ರು. ಸೊ ಅದರಲ್ಲಿಂದ ಆನ್ಲೈನ್ ಕ್ಲಾಸಸ್ನ ನೋಡ್ತಾ ಮಾಡ್ಕೊಂಡೆಲ್ಲ ಇದು ಮಾಡ್ತಿದ್ದೆ. ಸೊ ತುಂಬ ಹೆಲ್ಪ್ ಆಗಿದೆ. ಎಸ್, ಪುರಸಭೆಗೌಡರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಳ್ತಿದ್ದಾರೆ. ಗೌರಿಬಿದನೂರು ಕ್ಷೇತ್ರದಿಂದ ಪುರಸಭೆಗೌಡರು ಈಗ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಳ್ತಿದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು ಈಗ ಪುರಸಭೆಗೌಡರ ಪರ ತಮ್ಮ ಅಭಿಪ್ರಾಯವನ್ನು ತಮ್ಮ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡೋಣ ಮತ್ತಷ್ಟು ಜನರನ್ನು ಮಾತಾಡ್ಸೋಣ, ಯಾರು ಏನು ಹೇಳ್ತಾರೆ ಅಂತ. ಏನು ಹೆಸರು? ಸರ್ ಪ್ರವೀಣ್ ಕುಮಾರ್ ಅಂತ. ಪ್ರವೀಣ್ ಕುಮಾರ್, ಏನು ಓದ್ತಿದ್ದೀರಾ? ಸರ್ ಡಿಗ್ರಿ ಫೈನಲ್ ಇಯರ್ ಬಿಕಾಂ. ಬಿಕಾಂ? ಹಾಂ ಸರ್. ಇಲ್ಲೇ ನ್ಯಾಷನಲ್ ಕಾಲೇಜ್ ಸರ್. ನ್ಯಾಷನಲ್ ಕಾಲೇಜ್. ಯಾವೂರು ಸರ್? ಇಲ್ಲೇ ಕರೇಕಾಳಲ್ಲಿ ಗೌರಿಬಿದನೂರು. ಎಷ್ಟು ದೂರ ಆಗುತ್ತೆ ಸರ್? ಇಲ್ಲೇ 1 ಕಿಲೋಮೀಟರ್ ಆಗುತ್ತೆ, ನಾನು ನಮ್ಮ ಅಜ್ಜಿ ಮನೆಯಿಂದ ಬರ್ತಾ ಇದ್ದೀನಿ. ಹಾಂ ಸರ್. ವೋಟರ್ ಐಡಿ, ವೋಟಿಂಗ್? ಹಾಂ ಸರ್ ಇದೆ ಸರ್. ಹಾಂ ಸರ್ ಇದೆ. ಎಲೆಕ್ಷನ್ ಬರ್ತಾ ಇದೆ, 120 ದಿನ ಇದೆ. ಹಾಂ ಸರ್. ಯಾರಾಗಬೇಕು ನಿಮ್ಮ MLA? ಸರ್ ನಮಗೆ ಪುಟ್ಸಾಮೇಗೌಡರು ಆದರೆ ಚೆನ್ನಾಗಿರುತ್ತೆ ಸರ್ ನಮಗೆ. ಯಾಕೆ ಪುಟ್ಸಾಮೇಗೌಡರು? ಸರ್ ನಮಗೆ, ನಾವು ಅಜ್ಜಿ ಮನೆಯಲ್ಲಿಂದ ಇರೋದು, ನಮಗೆ ಬಸ್ ಪಾಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾನು ಕಂಪ್ಯೂಟರ್ಗೆ ಹೋಗ್ಬೇಕಿತ್ತು, ನಮ್ಮ ಮನೇಲಿ ಸ್ವಲ್ಪ ಬಡತನ ಇತ್ತು ತುಂಬ, ಅವಾಗ ಅಪ್ಲಿಕೇಶನ್ಸ್ ಎಲ್ಲ ಕೊಟ್ಬಿಟ್ಟು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್ ನಮಗೆ. ಅದಕ್ಕೆ ಅವರೇ ಆದರೆ ಇನ್ನೂ ನಮಗೆ ಮುಂದೆ ತುಂಬ ಹೆಲ್ಪ್ ಮಾಡ್ತಾರೆ ಅಂತ ಅನ್ಕೊತಾ ಇದ್ದೀವಿ ಸರ್. ಏನಾಗ್ಬೇಕು ಅನ್ಕೊಂಡಿದ್ದೀರಾ ನೀವು? ಸರ್ ನಾವು ಇನ್ನು ಮುಂದೆ MBA ಓದಬೇಕು ಅನ್ಕೊಂಡಿದ್ದೀನಿ ಸರ್. ಹೌದು ಸರ್. ಓದ್ತೀರಾ MBA? ಹಾಂ ಸರ್, ಓದ್ತೀವಿ ಸರ್. ಏನು ಮಾಡಿದ್ದಾರೆ ಪುಟ್ಸಾಮೇಗೌಡರು ಇಲ್ಲಿ? ನಮಗೆ ಬಸ್ ಪಾಸ್ ಒಂದು ಹೆಲ್ಪ್ ಮಾಡ್ಕೊಟ್ಟಿದ್ದಾರೆ, ಮತ್ತು ಕಂಪ್ಯೂಟ್ರು ಅಪ್ಲಿಕೇಶನ್ಸ್ ಎಲ್ಲ ಕೊಟ್ಟು ಆಫೀಸ್ ಹತ್ರ ಹೋಗಿದ್ರೆ ಅಲ್ಲೆಲ್ಲ ಚೆನ್ನಾಗಿ ನೋಡಿಕೊಂಡು ಎಲ್ಲ ಅಪ್ಲಿಕೇಶನ್ ಎಲ್ಲ ಕೊಟ್ಟಿದ್ದಾರೆ ಸರ್. ಇವಾಗ ನಾವು ಕಂಪ್ಯೂಟರ್ ಕ್ಲಾಸ್ಗೆಲ್ಲ ಹೋಗ್ತಾ ಇದ್ದೀವಿ ಸರ್. ನಮಗೆ ಫ್ರೀಯಾಗಿ ನಡೆಸ್ತಿದ್ದಾರೆ? ಹಾಂ ಸರ್, ಫ್ರೀಯಾಗಿ ನಡೆಸ್ತಾ ಇದ್ದಾರೆ ತುಂಬ ಹುಡುಗರಿಗೆ. ಮತ್ತು ಹಂಗೆ ನಮಗೆ ಕಾಲೇಜ್ ಫೀಸ್ ಎಲ್ಲ ಸ್ವಲ್ಪ ಕಡಿಮೆ, ನಮ್ಮ ಮನೇಲಿ ಬಡತನ ಇದ್ದಾಗ ಅವರೆಲ್ಲ ಕೊಟ್ಟು ನಮಗೆಲ್ಲ ಕಾಪಾಡಿದ್ದಾರೆ ಸರ್. ನಮಗೆ ಕಾಲೇಜ್ ಫೀಸ್ ಕಡಿಮೆ ಮಾಡಿಸಿದ್ದಾರೆ ಸರ್? ಕಡಿಮೆ ಎಲ್ಲ ಮಾಡಿದ್ದಾರೆ ಸರ್. ಏನಂತ ನಿಮ್ಮ ಫ್ರೆಂಡ್ಸ್ ಎಲ್ಲ? ಸರ್ ನಮ್ಮ ಫ್ರೆಂಡ್ಸ್ ಎಲ್ಲ ಅದೇ, ಇವರೇ ಆದರೆ MLA ಚೆನ್ನಾಗಿರುತ್ತೆ ಅಂತ ಎಲ್ಲ ಭಾವನೆ ಇದೆ ಸರ್ ನಮಗೆಲ್ಲ. ಹೌದು ಸರ್. ಎಸ್ ವೀಕ್ಷಕರೇ, ನಾವೀಗ ಗೌರಿಬಿದನೂರಿನ ಸಿಟಿಯ ಸರ್ಕಲ್ನಲ್ಲಿದ್ದೀವಿ, HN ಸರ್ಕಲ್ನಲ್ಲಿದ್ದೀವಿ. ಆಟೋ ಸ್ಟ್ಯಾಂಡ್ ಇದೆ ಇಲ್ಲಿ, ಬನ್ನಿ ಮಾತನಾಡೋಣ. ಹೇಗಿದೆ ಚುನಾವಣಾ ಕಾವು ಗೌರಿಬಿದನೂರಿನಲ್ಲಿ? ಯಾರು ಸೂಕ್ತ ಅಭ್ಯರ್ಥಿ, ಯಾರು MLA ಆದರೆ ಚೆನ್ನಾಗಿರುತ್ತೆ ಜನಗಳಿಗೆ ಅಂತ ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಸ್ವಾಮಿಗಳೇ. ನಮಸ್ತೆ ಸ್ವಾಮಿ. ನೀವು ಆಟೋ ಓಡ್ತೀರಾ? ಹೌದು ಸ್ವಾಮಿ. ಸ್ವಾಮಿ ಈಗ ಎಲೆಕ್ಷನ್ ಬರ್ತಾ ಇದೆ. ಹೌದು. ಇನ್ನೊಂದು 120 ದಿನ ಇದೆ ಎಲೆಕ್ಷನ್ ಅನೌನ್ಸ್ ಆಗುತ್ತೆ. ಹೌದು. ಶೀಘ್ರದಲ್ಲೇ. ಸೊ ಈಗ ಶಿವಶಂಕರ್ ರೆಡ್ಡಿ ಅವರು MLA ಆಗಿದ್ದಾರೆ ಕಳೆದ 25 ವರ್ಷಗಳಿಂದ. ಈಗ ನೆಕ್ಸ್ಟ್ ಅವರೇ MLA ಆಗ್ತಾರಾ, ಇಲ್ಲ ಯಾರಾದರೂ ಹೊಸ ಅಭ್ಯರ್ಥಿಗಳಿಗೆ ಗೆಲ್ಲಿಸ್ಬೇಕು ಅಂತ ಅನ್ಸುತ್ತೆ ನಿಮಗೆ? ನಾವು ಹೇಳಬೇಕು ಅಂದರೆ ಸ್ವಾಮಿ, ಗೌರಿಬಿದನೂರಲ್ಲಿ ಎಷ್ಟೋ ಕೆಲಸಗಳಾಗಬೇಕಾಗಿದೆ, ಅರ್ಧಂಬರ್ಧ ಕೆಲಸಗಳಾಗಿದ್ದಾವೆ, ಕೆಲವು ಕಡೆ ಕೆಲಸಗಳೇ ಆಗಿಲ್ಲ. ಈಗ ಒಬ್ಬರೇ ಅನ್ನೋದೇನೂ ಇಲ್ಲ, ಬರಬೇಕು ಹೊಸಬ್ರು ಬರಬೇಕು. ಹೊಸಬ್ರು ಬಂದು
ನಮ್ಮ ಗೌರಿಬಿದನೂರಲ್ಲಿ ಕೆಲಸ ಕಾರ್ಯಗಳು ನಡೀಬೇಕು, ಚೆನ್ನಾಗಿ ಇನ್ನೂ ಚೆನ್ನಾಗಿ ಮಾಡಬೇಕು. ಈಗ ಸತತವಾಗಿ 4 ವರ್ಷದಿಂದ ಪುಟ್ಟಸ್ವಾಮಿಗೌಡರು ನಮ್ಮ ಗೌರಿಬಿದನೂರು ತಾಲೂಕಿಗೆ ಚೆನ್ನಾಗಿ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ಯಾರೇ ಶರಣಾಗಲಿ 2 JCP ಕಳಿಸ್ತಾರೆ, ಉಚಿತವಾಗಿ ನೀರು ಕೊಟ್ಟಿದ್ದಾರೆ. ಕೊರೋನಾ ಟೈಮಲ್ಲಿ ಊಟ ಇಲ್ಲ ಸ್ವಾಮಿ, ಜನಗಳಿಗೆ ಊಟ ಹಾಕಿದ್ದಾರೆ. ಅಂಥವ್ರು ಬಿಟ್ಟು ಬೇರೆಯವರು ಏನು ಪ್ರಯೋಜನ ಹೇಳಿ? ಹೊಟ್ಟೆಗೆ ಮನುಷ್ಯನಿಗೆ ಊಟ ಮುಖ್ಯ, ಹಸುವಾದಾಗ ಊಟ ಬೇಕು. ಅನ್ನದಾನ ಮಾಡಿದ್ದಾರೆ, ಶವ ಸಂಸ್ಕಾರಕ್ಕೆ ಅವರು ಎಷ್ಟೋ ಜನಕ್ಕೆ ದುಡ್ಡು ಕೊಟ್ಟಿದ್ದಾರೆ, ಶವ ಸಂಸ್ಕಾರಕ್ಕೂ ಕೊಟ್ಟಿದ್ದಾರೆ, JCP ಕಳಿಸಿದ್ದಾರೆ. ಗುಣಿ ಆಗಿಬೇಕು ಅಂದರೆ ಯಾರೂ ಬರೋಲ್ಲ, ಕೊರೋನಾ ಟೈಮು, ಅದು ನಮ್ಗೆ ಸೋಕುತ್ತೆ ಅಂತ ಭಯ. ಆವಾಗ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು. ಪ್ರತಿಯೊಂದು ಮದುವೆಗಳು ಮಾಡಿದ್ದಾರೆ, ಮದುವೆ ಮಾಡಬೇಕು ಅಂದರೆ ಅವ್ರಿಗೂ ಧನ ಸಹಾಯ ಮಾಡಿದ್ದಾರೆ. ಪ್ರತಿಯೊಂದರಲ್ಲೂ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂಥವ್ರು ಬರಬೇಕು. MLA ಏನು ಮಾಡಿಲ್ವ 25 ವರ್ಷಗಳಿಂದ? ಮಾಡಿದ್ದಾರೆ, ಅವರು ಮಾಡಿದ್ದಾರೆ ಅರ್ಧಂಬರ್ಧ ಕೆಲಸಗಳು. ಇವಾಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಹೈವೇ ಬ್ರಿಡ್ಜ್ ಆಗಬೇಕು, ಆ ಬ್ರಿಡ್ಜು ಇನ್ನೂ ಆಗೇ ಇಲ್ಲ. ಕೆಲವು ರೋಡ್ಗಳು ಸರಿ ಇಲ್ಲ, ಅವರು ಮಾಡಿಲ್ಲ ಅಂತ ಹೇಳಲ್ಲ, ಅಲ್ಪ ಸ್ವಲ್ಪ ಮಾಡಿದ್ದಾರೆ. ಈಗ ಬೇರೆಯವ್ರು ಬರಲಿ, ಸಾಕಾಯ್ತು. 25 ವರ್ಷ ಒಬ್ರಿಗೆ ಕೊಟ್ಟಿದ್ದೀವಿ, ಒಬ್ರಿಗೆ ಹಾಕಿದ್ದೀವಿ, ಒಬ್ರನ್ನೇ ಜಲ್ಸಿಲ್ರಾಗಿ ಮಾಡಿಸಿದ್ದೀವಿ, MLA ಆಗಿ ಮಾಡಿದ್ದಾರೆ. ಅವ್ರು ಬಿಟ್ಟು ಇನ್ನೊಬ್ಬರು ಬರಲಿ, ನಮ್ಮ ಗೌರಿಬಿದನೂರು ತಾಲೂಕು ಇಂಪ್ರೂವ್ ಆಗಲಿ ಇನ್ನೂ ಅಂತ ಮುಗಿತಾ ಇದ್ದೀನಿ. ಹೆಂಗಿರಬೇಕು ನಿಮ್ಮ ಗೌರಿಬಿದನೂರು, ಏನೆಲ್ಲ ಡೆವಲಪ್ಮೆಂಟ್ ಆಗಬೇಕು? ಇನ್ನೂ ಡೆವಲಪ್ಮೆಂಟ್ ಜಾಸ್ತಿ ಆಗಬೇಕಾಗಿದೆ ಸ್ವಾಮಿ, ಇನ್ನೂ ಚೆನ್ನಾಗಿ ಆಗಬೇಕು. ರಸ್ತೆಗಳು ದುರಸ್ಥಿತಿ, ಸಂಚಾರ ಮಾಡೋಕ್ಕೆ ನಮಗೂ ತೊಂದರೆ ಆಗಿದೆ, ಆಟೋದವ್ರಿಗೂ ತೊಂದರೆ, ಎಲ್ಲ ಚಾಲಕರಿಗೂ ತೊಂದರೆ ಆಗಿದೆ. ರೋಡುಗಳೇ ಸರಿ ಇಲ್ಲ, 25 ವರ್ಷದಿಂದ ರೋಡುಗಳು, ಯಾವ ರೋಡು ಸರಿಯಾಗಿಲ್ಲ. ಸ್ವಾಮಿ ಸರಿ ಸ್ವಾಮಿಗಳೇ.